ಹಾಯ್ ಫ್ರೆಂಡ್ಸ್, ಬೇರೆ ಬೃಂದಾವನಿಗೆ ಸ್ವಾಗತ. ಇವತ್ತು ಕುಬೇರ ಮುದ್ರೆ ಬಗ್ಗೆ ಹೇಳ್ತಾ ಇದ್ದೀನಿ. ಕುಬೇರ ಮುದ್ರೆ ಹೇಗೆ ಮಾಡೋದು ನೋಡ್ಬಿಡೋಣ. ನೋಡಿ, ಈ ಥರ ಎರಡು ಕೈ ಬೆರಳುಗಳನ್ನ ಮುಚ್ಚಿ ಈ ಥರ ಮಾಡೋದು. ನೀವು ಈ ಮುದ್ರಾನ ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಅಂತ ಟೈಮ್ ಏನಿಲ್ಲ. ಸ್ನಾನ ಮಾಡಿ ಮಡಿಯಿಂದ ಮಾಡಬೇಕು ಅನ್ನೋದು ಏನಿಲ್ಲ. ಇದಕ್ಕೆ ಯಾವುದೇ ಒಂದು ನಿಯಮ ಏನಿಲ್ಲ. ಈ ಮುದ್ರೆ ಹಾಕೋದು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ 1 ಅವರ್ ಯಾವುದೇ ಒಂದು ಮೈಂಡಲ್ಲಿ ಬೇರೆ ಏನು ಜ್ಞಾಪಕ ಬರೋದಿಲ್ಲ. ನೀವು ಎದ್ದಿದ ತಕ್ಷಣ ಫ್ರೆಶ್ ಆಗಿರುತ್ತೆ ಮೈಂಡು. ನೀವು ಫೇಸ್ ವಾಶ್ ಮಾಡಿ ನಾರ್ಮಲ್ ಕೈಕಾಲು ಮುಖ ತೊಳ್ಕೊಂಡು ಒಂದು ಮ್ಯಾಟ್ ಹಾಕ್ಕೊಂಡು ಕೂತ್ಕೊಳ್ಳಿ. ನೀವು ಕೆಳಗಡೆ ಕೂತ್ಕೊಳ್ಳೋಕೆ ಆಗದಿರೋರು ಚೇರ್ ಮೇಲಾದರೂ ಕೂತ್ಕೋಬೋದು. ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗಿರುತ್ತೋ ಆ ಥರ ಕೂತ್ಕೊಳ್ಳಿ. ನೀವು ಇದು ಈ ಮುದ್ರೆ ಹಾಕೋದ್ರಿಂದ ನಮಗೆ ಸಾಲ ಸಮಸ್ಯೆ ಇರ್ಬೋದು, ಇಲ್ಲ ಲೋನ್ ಆಗ್ತಾಯಿಲ್ಲ, ಇಲ್ಲ ನಾವು ಮನೆ ಕಟ್ತಿದ್ದೀವಿ ಅದಕ್ಕೆ ದುಡ್ಡು ಬೇಕಾಗಿದೆ, ಎಲ್ಲ ಸಮಸ್ಯೆಗೂ ದುಡ್ಡೇ ಆಗಿರುತ್ತೆ ಮುಖ್ಯ. ಹಾಗಾಗಿ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಈ ಮುದ್ರೆ ಹಾಕ್ಕೊಂಡು ಮಾಡೋದ್ರಿಂದ ನಿಮಗೆ ಅದು ಬೇಗನೆ ಕೆಲಸ ಆಗುತ್ತೆ. ನಿಮಗೆ ಮಂತ್ರ ಬರುತ್ತೆ ಅಂದರೆ ಕುಬೇರ ಮಂತ್ರ ಹೇಳ್ಕೊಳ್ಳಿ. ಇಲ್ಲ ನನಗೇನು ಮಂತ್ರ ಬರೋದೇ ಇಲ್ಲ ಅಂದರೆ ಏನು ಬೇಡ, ನಿಮ್ಗೆ ಏನು ಬೇಕು ಅಂತ ಇದೆಯೋ ಅದು ನೀವು ನನಗಿದು ಬೇಕು ಅಂತ ಬೇಡ್ಕೊಂಡು ನೀವು ಈ ಮುದ್ರೆ ಹಾಕಿ ಕೂತ್ಕೊಳ್ಳಿ. 15 ನಿಮಿಷದಿಂದ 20 ನಿಮಿಷವರೆಗೂ ಕೂತ್ಕೊಳ್ಳಿ. ಕೂತ್ಕೊಂಡು ನೀವು ನಿಮಗೇನು ಕೋರಿಕೆಗಳಿದ್ದಾವೆ ಅದನ್ನು ಹೇಳ್ಕೊಡ್ತಾ ಬನ್ನಿ. ಮತ್ತು ನೀವು ಇಂಟರ್ವ್ಯೂಗೆ ಹೋದಾಗಲೂ ಅಷ್ಟೇ, ಇದೇ ಕೆಲಸ ಆಗಬೇಕು ಅಂತೇನಿಲ್ಲ. ನೀವು ಇಂಟರ್ವ್ಯೂಗೆ ಹೋದಾಗ ನನಗೆ ಈ ಕೆಲಸ ಬೇಕು ಅಂತ, ಅದೇ ಕೆಲಸ ಬೇಕು ಅನ್ನೋದಿರುತ್ತಲ್ಲ, ನೀವು ಆ ಥರ ಹೋಗ್ಬೇಕಂದ್ರೆ ನನಗೆ ಕೆಲಸ ಆಗಬೇಕು ಅಂತ ನೀವು ಈ ಮುದ್ರೆ ಹಾಕಿ. ನಿಮ್ಗೆ ಏನಾದರೂ ಸರಿ, ಈ ಮುದ್ರೆ ಹಾಕಿ ನೀವು ಬೇಡ್ಕೊಳ್ಳೋದ್ರಿಂದ ಎಲ್ಲ ಕೆಲಸನೂ ಆಗುತ್ತೆ. ಆದರೆ ಮನಿ ದುಡ್ಡೇ ಬೇಕು ಅನ್ನೋದ್ರಿಂದ ಈ ಮುದ್ರೆ ಬಂದು ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ನೀವು ಮುದ್ರಣ 1 ದಿವಸ ಮಾಡಿ, 2 ದಿವಸ ಮಾಡಿ ನನಗೇನೋ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ಬೇಡಿ. 21 ದಿನ 48 ದಿನ ಮಾಡಿ, ಮಾಡಿದ್ಮೇಲೂ ಡೈಲಿ ಇದನ್ನು ರುಟೀನ್ ಮಾಡ್ಕೊಳ್ಳಿ. ನೀವು ಡೈಲಿ 10 ನಿಮಿಷ ಕೂತ್ಕೊಳ್ಳೋದು ಈ ಥರ ಮುದ್ರೆ ಇಟ್ಕೊಂಡು ಬೇಗನೆ ರಿಸಲ್ಟ್ ಬರುತ್ತೆ. ಇದು 21 ದಿವಸವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಆದರೆ ನೀವು ಚೆಕ್ ಮಾಡಲೇಬೇಕು ಅಂದರೆ 21 ದಿವಸ ಕಾಯಲೇಬೇಕು. ಆದರೆ ಬೇಗ ರಿಸಲ್ಟ್ ಬರೋದ್ರಿಂದ ಈ ಮುದ್ರೆ ಮಾಡಿ ನೀವು ನೋಡಿ, ನಿಮ್ಗೆ ಇದರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.